ಕರೋನಾ ಹಿನ್ನೆಲೆಯಲ್ಲಿ ಹಸಿದವರಿಗೆ ನೆರವಾಗುವ ಪ್ರಯತ್ನವನ್ನು ಕರ್ನಾಟಕ ನಾಡು ರಕ್ಷಣಾ ವೇದಿಕೆ ಕೈಗೊಂಡಿದೆ. ವೇದಿಕೆಯ ವತಿಯಿಂದ ಉಪಹಾರವನ್ನು ವಿತರಿಸುವ ಕಾರ್ಯವನ್ನು ಹಮ್ಮಿಕೊಳ್ಳಲಾಗಿದೆ. 200-300 ಜನರಿಗೆ ಉಪಹಾರ ವಿತರಣೆಯನ್ನು ಇಂದು ಮಾಡಲಾಗಿದೆ. ನಿರ್ಗತಿಕರು ಬಡವರಿಗೆ ಈ ಸಿದ್ಧಪಡಿಸಿದ ಆಹಾರವನ್ನು ತಲುಪಿಸುವ ಕಾರ್ಯ ನಡೆಯುತ್ತಾ ಇದೆ. ಕಷ್ಟಕಾಲದಲ್ಲಿ ಎಲ್ಲರೂ ಜೊತೆಗೂಡಿ ನೊಂದವರ ಕಣ್ಣೀರು ಒರೆಸುವ ಪ್ರಯತ್ನ ಇದಾಗಿದ್ದು, ಮುಂಬರುವ ದಿನಗಳಲ್ಲಿ ತಾಲೂಕು ಕೇಂದ್ರಗಳಲ್ಲೂ ಈ ವ್ಯವಸ್ಥೆ ಮಾಡುತ್ತೇವೆ ಎಂದು ಸಂಘಟನೆಯ ಜಿಲ್ಲಾಧ್ಯಕ್ಷ ದಿನೇಶ್ ತಿಳಿಸಿದ್ದಾರೆ. ಸಂಘಟನೆಯ ಚಂದ್ರಶೇಖರ್, ಉಮೇಶ್ ಗೌಡರು, ಸಂಕೇತ್ ಸೇರಿದಂತೆ ಇನ್ನಿತರರು ಈ ಕಾರ್ಯದಲ್ಲಿ ಕೈಜೋಡಿಸಿದ್ದಾರೆ. ಮಾಡಿದ್ದೇವೆ. ಇನ್ನು ಇದು ಇಲ್ಲಿಗೆ ಈ ದಿನಕ್ಕೆ ಕೊನೆಯಾಗಿಲ್ಲ. ಇನ್ನು ಪ್ರತಿ ಹಂತದಲ್ಲೂ ಎಲ್ಲ ತಾಲೂಕುಗಳು, ಶಿವಮೊಗ್ಗ ಪ್ರತಿಯೊಂದು ತಾಲೂಕುಗಳಲ್ಲೂ ಮಾಡಬೇಕು ಅಂದ್ಕೊಂಡಿದ್ದೀವಿ. 200-300 ಜನಕ್ಕೆ ಇವತ್ತು ತಿಂಡಿ ವಿತರಿಸಿದ್ದೀವಿ. ದಿನಸಿ ರೇಷನ್ ಐಟಮ್ಗಳನ್ನು ಕೊಡಬೇಕು ಅಂತ ಮುಂದಿನ ದಿನದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇನ್ನು ವಾರ ಒಂದೊಂದೇ ಕಾರ್ಯಕ್ರಮ ಕೊಡ್ತಾ ಹೋಗ್ತೀವಿ, ಮತ್ತು ಪ್ರತಿ ತಾಲೂಕಲ್ಲೂ ಕೊಡಬೇಕು ಅಂತ ನಾವು ಇವಾಗೆಲ್ಲ ನಮ್ಮ ನಡೀತಾ ಇದೆ ಚರ್ಚೆ. ಇದನ್ನು ನಾವು ಅತಿ ಶೀಘ್ರದಲ್ಲಿ ಇದೆಲ್ಲ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಹಮ್ಮಿಕೊಂಡಿದ್ದೀವಿ. ತಮ್ಮೆಲ್ಲರ ಸಹಕಾರ, ಪೊಲೀಸ್ ಸಹಕಾರಗಳೆಲ್ಲ ನಮಗೆ ಬೇಕು ಅಂತ ಈ ಸಂಘಟನೆ ಪರವಾಗಿ ನಾವು ಕೇಳ್ಕೊತಾ ಇದ್ದೀನಿ. ಕರ್ನಾಟಕ ನಾಡು ರಕ್ಷಣಾ ವೇದಿಕೆಯಿಂದ ಇವತ್ತು ಶಿವಮೊಗ್ಗದಲ್ಲಿ ನಿರಾಶ್ರಿತರಿಗೆ ಮತ್ತು ಬಡವರಿಗಾಗಿ ಲಾಕ್ಡೌನ್ ಆದ ಕಾರಣ ಎಲ್ಲರಿಗೂ ನಿರಾಶ್ರಿತರಿಗೆ ಊಟ ತಿಂಡಿ ವ್ಯವಸ್ಥೆ ಮತ್ತು ಮಾಸ್ಕ್ ವಿತರಣೆ ಮಾಡಿದ್ದೀವಿ. ಶಿವಮೊಗ್ಗ ಜಿಲ್ಲೆಯಲ್ಲಿ ಮಾಡಿದ್ದೀವಿ ನಾವು. ಇದೇ ಥರ ಮಾಡಿದ್ದಕ್ಕೆ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ನಮ್ಮ ಕಾರ್ಯಕರ್ತರು, ಅವರಿಗೂ ನನ್ನ ಅಭಿನಂದನೆಗಳು. ಊಟ ಮಾಡಬೇಕು. ಎಲ್ಲ ಸ್ವಲ್ಪ ಮಾಸ್ಕ್ ಹಾಕೊಂಬಿಡ್ರಿ ಆಯ್ತಾ? ಸಂಕೇತ, ಅರ್ಧಕ್ಕರ್ಧ ಮಾಸ್ಕ್ ಹೋಗಿದೆ ಕಣ. ಏನು ಇರ್ತದೆ